Hi, welcome to ISCON Temple construction in Raichur. Hare Krishna, Hare Rama. Idu temple model, ide type temple ready agadu. Idu Krishnagiri Hills na entrance, ille ISCON Temple built agadu. Idu foundation, ISCON Temple na foundation, sumaru 10-20 kalamgalu hakidare, doddoda kalamgalu. Tumba chennagi built agta ide. ಇಲ್ಲಿ ನೋಡಿ ಅದು ಆ್ಯಶ್ ಅಲ್ಲಿ ಕಾಣ್ತಾ ಇದೆಯಲ್ಲ ಆ್ಯಶ್. ಈ ಟೆಂಪಲ್ ಕಟ್ಟೋದಕ್ಕೆ ಕೆಲವು ಎಳೆಗಳನ್ನು ಡಿಸ್ಕ್ಗಳನ್ನು ಸ್ವತಃ ಭಕ್ತಾದಿಗಳು ತಮ್ಮ ಕೈಯಾರೆ ಮಾಡ್ತಾ ಇದ್ದಾರೆ. ಆ ಡಿಸ್ಕ್ ರೆಡಿ ಮಾಡೋದಕ್ಕೆ ಆ್ಯಶ್ ತಂದಿದ್ದಾರೆ. ಇಲ್ಲಿ ನೋಡಿ ಡಿಸ್ಕ್ ರೆಡಿ ಮಾಡೋದಕ್ಕೆ 4 ಥರದ ವಸ್ತುಗಳನ್ನು ಹಾಕ್ತಾರೆ. ಒಂದು ಆ್ಯಶ್, ಒಂದು ರೆಡ್ ಸ್ಯಾಂಡ್ ಅಂದರೆ ಕೆಮ್ಮಣ್ಣು, ಗರಸು ಅಂತೀವಲ್ಲ ಗರಸು ಕೆಮ್ಮಣ್ಣು, ಇನ್ನು ಒಂದು ಜೇಡಿ ಮಣ್ಣು ಮತ್ತು ಸ್ಯಾಂಡ್. ಜೇಡಿ ಮಣ್ಣು ಅಂತಾರೆ ಕನ್ನಡದಲ್ಲಿ. ಇದು ಸಿಮೆಂಟ್, ಸಿಮೆಂಟ್ ಹಾಕ್ತಾರೆ ಅದರಲ್ಲಿ ಈಕ್ವಲ್ ಆಗಿ. ಇದು ಸುಣ್ಣ ಅಂತಾರೆ, ಇದನ್ನು ಸುಣ್ಣ ಕೂಡ ಮಿಕ್ಸ್ ಸುಣ್ಣ ಸುಣ್ಣ ಹಾಕ್ತಾರೆ. ಅಚ್ಚು ಮಾಡೋ ಕಾಲಕ್ಕೆ ಸುಣ್ಣ ಗಟ್ಟಿಯಾಗಿ. ನೆಕ್ಸ್ಟ್ ಬಂದು ಅದೇ ರೀತಿ ಜೇಡಿ ಮಣ್ಣು, ಜೇಡಿ ಮಣ್ಣು ಸುಣ್ಣ, ಜೇಡಿ ಮಣ್ಣು, ಸಿಮೆಂಟು, ಆಶು, ಕೆಂಪು ಮಣ್ಣು, ಗರಸು, ಸಿಮೆಂಟ್ ಇವೆಲ್ಲ ಮಿಕ್ಸ್. ಈ ರೀತಿ ಇವೆಲ್ಲ ಒಂದು ಲೆವೆಲ್ನಲ್ಲಿ ಅಂದರೆ ಎರಡೆರಡು ಪುಟ್ಟಿಗಳನ್ನು ಹಾಕಿ ಈಕ್ವಲ್ ಆಗಿ ಹಾಕಿ ಈ ಥರ ಮಿಷಿನ್ನಲ್ಲಿ ಹಾಕಿ ಮಿಕ್ಸ್ ಮಾಡ್ತಾರೆ. ಈ ಮಿಕ್ಸ್ ಆದಂಥ ಮೆಟೀರಿಯಲ್ ಕೆಳಗಡೆ ಬರುತ್ತೆ, ಅಲ್ಲಿ ನೋಡಿ ಕೆಳಗಡೆ ಕಾಣುತ್ತೆ. ನೆಕ್ಸ್ಟು ಇದನ್ನು ಅಲ್ಲಿ ನೋಡಿ ಕೆಸರು ಮಿಕ್ಸ್ ಮಾಡ್ತಾರೆ. ಅದನ್ನು ಪುರಾತನ ಗುಡಿಗಳನ್ನು ಕಟ್ಟೋದು ಇದೇ ರೀತಿಯಲ್ಲಿ ಅದೇ ಟೈಪೇ ಮಾಡ್ತಾ ಇದ್ದಾರೆ. ಇದು ಬ್ರಿಸ್ಕ್ ಮೋಲ್ಡ್. ಈ ಬ್ರಿಸ್ಕ್ ಮೋಲ್ಡಲ್ಲಿ ಆ ಕೆಸರನ್ನು ಹಾಕ್ತಾರೆ. ಇದನ್ನು ಗಚ್ಚು ಅಂತಾರೆ ಕನ್ನಡದಲ್ಲಿ. ಗಚ್ಚು ಅಂದರೆ ಹಳೆ ಟೆಂಪಲ್ಗಳಲ್ಲಿ ಬಳಸ್ತಾ ಇರ್ತಾರೆ ಈ ಥರ ಗಚ್ಚನ. ಈ ಗಚ್ಚನ ಯಾಕೆ ಬಳಸ್ತಾರೆ ಅಂದರೆ ಸುಮಾರು ವರ್ಷ ಅದು ಹಾಳಾಗಲ್ಲ. ಸಿಮೆಂಟ್ ಆದರೆ ಒಂದು 100 ಇಯರ್ಸ್ನಲ್ಲಿ ಹಾಳಾಗುತ್ತೆ. ಅಂದರೆ ಸುಮಾರು 100 ಇಯರ್ಸ್ಗಳು ಜಾಸ್ತಿ ಆಯಿತು. ಒಂದು 20-30 ವರ್ಷಕ್ಕೆ ನಾವು ಸಿಮೆಂಟ್ ಕ್ವಾಲಿಟಿ ಕಡಿಮೆ ಆಗಿ ಅದು ಉದುರಿ ಹೋಗೋ ಚಾನ್ಸಸ್ ಇದೆ. ಪ್ರತಿ 50 ವರ್ಷಕ್ಕೆ ಚೇಂಜ್ ಮಾಡಬೇಕು ಸಿಮೆಂಟ್ ಆಗಿ. ಇನ್ನು ಜೇಡಿ ಮಣ್ಣು ಇವೆಲ್ಲ ಮಿಕ್ಸ್ ಮಾಡ್ತಾರೆ. ಇಲ್ಲಿ ನೋಡಿ ಆಯಿಲ್, ಇದು ಆಯಿಲು ಆ ಮೌಲ್ಡ್ಗೆ ಹಚ್ತಾರೆ. ಆ ಮೋಲ್ಡಲ್ಲಿ ಯಾಕೆ ಹಚ್ತಾರೆ ಅಂದರೆ ಆ ಕೆಸರು ಹಾಕಿದಾಗ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಪ್ಲೇಸ್ನಲ್ಲಿ ಬೋರ್ಲ್ ಹಾಕಿ ಇಟ್ಟಂಗಿ ಹೇಳಿ ಮಾಡೋ ಕಾಲಕ್ಕೆ ಆ ಮೌಲ್ಡ್ಗೆ ಆ ಕೆಸರು ಹತ್ಕೋಬಾರ್ದು, ಎತ್ಕೋಬಾರ್ದು, ಅದು ಹಾಗೇ ಬೀಳಬೇಕು. ಅದಕ್ಕೋಸ್ಕರ ಆಯಿಲ್ ಹಚ್ತಾರೆ. ಇಲ್ಲಿ ನೋಡಿ ಆಯಿಲ್ ಹಚ್ಚಿದ್ದನ್ನು ತೆಗೆದುಕೊಂಡು ಹೋಗಿ ಅದನ್ನು ಬೋರ್ಲ್ ಹಾಕ್ತಾರೆ ರಿವರ್ಸ್. ರಿವರ್ಸ್ನಲ್ಲಿ ಹಾಕಿದಾಗ ಅದು ಅದರಲ್ಲಿರೋ ಕೆಸರು ಇಟ್ಟಂಗಿಳೆಯಾಗಿ ಕೆಳಗೆ ಬೀಳುತ್ತೆ. ಅದು ಫಿಕ್ಸ್ ಆಗಲ್ಲ. ಅಲ್ಲಿ ನೋಡಿ ಅದರ ನಂಬರ್ ಕೂಡ ಕಾಣುತ್ತೆ ಕ್ಲಿಯರ್ ಆಗಿ. ಇಲ್ಲಿ ನಮ್ಮ ಹುಡುಗ ನರಸಿಂಹಲು ಕೂಡ ಸೇವೆ ಮಾಡ್ದ. ನೋಡಿ ಆಲ್ರೆಡಿ ಫೈನಲ್ಲಿ ಬ್ರಿಸ್ಕ್ ರೆಡಿ ಬಳಸ್ತಾರೆ. ಈ ಥರ ಅನೇಕ ಬ್ರಿಸ್ಕ್ಗಳನ್ನು ರೆಡಿ ಮಾಡಿ ಶ್ರೀಕೃಷ್ಣನ ಮಂದಿರಕ್ಕೆ ಬಳಸ್ತಾರೆ. ಇಲ್ಲಿ ನೋಡಿ ಟೆಂಪಲ್ ಕಾಲಮ್ಗಳನ್ನು ಆಲ್ರೆಡಿ ಹಾಕಿದ್ದಾರೆ, ಅರ್ಧಕ್ಕೆ ನಿಂತಿದೆ. ಈ ರೆಡಿಯಾದ ಎಳ್ಳೆಗಳನ್ನು ಕೆಟ್ಟದೊಂದೇ ಬಾಕಿ. ಈ ಥರ ಎಳ್ಳೆಗಳನ್ನು ಮಾಡಿ ಇನ್ನು ಯಾರಾದರೂ ಭಕ್ತಾದಿಗಳು ಬಂದು ಸೇವೆ ಮಾಡಿದರೆ ಈ ರೀತಿಯಾಗಿ ಈ ಎಳ್ಳೆಗಳು ತಯಾರು ಮಾಡೋದಕ್ಕೆ ಸೇವೆ ಮಾಡಬಹುದು, ಬಂದು ತಮ್ಮ ಅಳಿಲು ಸೇವೆಯನ್ನು ಮಾಡಬಹುದು. ನಮ್ಮ ಹುಡುಗ ಮಾಡ್ತಾ ಇದ್ದಾನೆ ಆಲ್ರೆಡಿ. ಅಲ್ಲಿ ನೋಡಿ ಜೇಡಿ ಮಣ್ಣು, ಇದು ಜೇಡಿ ಮಣ್ಣು, ಜೇಡಿ ಮಣ್ಣು ಮಿಕ್ಸ್ ಮಾಡ್ತಾ ಇದ್ದಾನೆ. ಅದು ಸುಣ್ಣ, ಸುಣ್ಣ, ಜೇಡಿ ಮಣ್ಣು, ಸಿಮೆಂಟು, ಗರಸು, ಉಸುಗು ಇವೆಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡಿ ಮಾಡಿದರೆ ಅದನ್ನು ಗಚ್ಚು ಅಂತಾರೆ. ಅಲ್ಲಿ ನೋಡಿ ಇಟ್ಟಂಗಿ ಎಳೆಗಳನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಅದು ಆರಿದ ಮೇಲೆ ವೈಟ್ ಕಲರ್ ಬರುತ್ತೆ. ಇದನ್ನು ಗಚ್ಚು ಅಂತಾರೆ. ಮಿಕ್ಸ್ ಮಾಡೋದಕ್ಕೆ ಈ ಮಿಷಿನ್ನ ಯೂಸ್ ಮಾಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ.
ನಮಸ್ಕಾರ.